ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಇದೇ ಫ್ಯಾಕ್ಟ್ ಅಲ್ವಾ ಈಗಲೂ ನೋಡಿ ನೀವು ಯಾರು ನನ್ನ ಜೊತೆ ಮಾತಾಡಬಾರದು ಅಂತ ಅವರು ನಿಮಗೆ ಎಷ್ಟು ಪ್ರೆಷರ್ ಹಾಕಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅವರು ಯಾರು ಮನೆಯಲ್ಲಿ ಇಲ್ಲ ಅಂತಾನೆ ನೀವು ಧೈರ್ಯವಾಗಿ ನನ್ನ ಜೊತೆ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಕ್ಕ अदंगल जननी पाप निम्मिंद येन माडकागुत्ते नान जननी हत्र माताडे माताड्तीनि अंत निम्मिंद हेळकागुत्ता चान्से इल्ल अदेल्ल तप्पु अंत नान हेळ्ता इल्ल आद्रे नन्निंद आथर इरकागल्ल अंत हेळ्ता इदीनि अष्टे धर्म भाव मन होरकड़े इरोदक्के नाने कारण अंत नन्न मेले एल्लरिगू कोप बरबहुदु ಈಗ ಅವರಿಗಷ್ಟೇ ಬೇಕಾಗಿರೋದು ಅದರಿಂದ ಪೃಥ್ವಿಗೆ ಕೋಪ ಬಂದು ನನ್ನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಇದೆಲ್ಲ ಏನು ಜೀವನ ಅಕ್ಕ ಬೇಕು ಅಂತಾನೆ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡಿ ಅದರಿಂದ ನಮಗೆ ಅವಮಾನ ಆಗೋ ಹಾಗೆ ಮಾಡಿ ಹೆಚ್ಚೆ ಹೆಚ್ಚೆಗೂ ನೋವು ಕೊಡ್ತಾ ಇರೋ ಇಂಥವ್ರ ಮಧ್ಯೆ ಈ ಜೀವನ ಮಾಡಬೇಕಾ ಇಂಥ ಜೀವನ ನಮಗೆ ಬೇಕಾ ಅಕ್ಕ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಕೋಪ ಬರ್ತಿದೆ ನೀವೆಲ್ಲ ಇದನ್ನೆಲ್ಲ ಸಹಿಸಿಕೊಂಡು ಹೋಗ್ತಿರೋದ್ರಿಂದಾನೇ ಅವರು ಮೆರೀತಾ ಇರೋದು ಇನ್ನು ಎಷ್ಟು ದಿನ ಅಂತ ನೀವು ಇದೇ ತರ ಸುಮ್ಮನೆ ಇರ್ತೀರಾ ಆದ್ರೆ ನನಗೆ ಒಂದು ಮಾತ್ರ ಚೆನ್ನಾಗಿ ಅರ್ಥ ಆಗ್ತಿದೆ ನಾವು ತೀರ್ಮಾನ ತಗೊಳ್ಳಕ್ಕೆ ಇದೇ ಒಳ್ಳೆ ಟೈಮ್ ನನಗೆ ತುಂಬಾ ಇರಿಟೇಟ್ ಆಗ್ತಿದೆ ನನಗೆ ಆಗ್ತಿಲ್ಲ ಇದೇ ತರ ಇದ್ರೆ ನಾನು ಮೆಂಟಲಿ ಅಪ್ಸೆಟ್ ಆಗಿ ಹುಚ್ಚಿ ಆಗೋಗ್ತೀನಿ ವಾಣಿಯಕ್ಕ ನೀವು ಕೆಲವೊಂದು ದೇವಸ್ಥಾನದಲ್ಲಿ ಜನರನ್ನ ಕಟ್ ಹಾಕಿರ್ತಾರೆ ನೋಡಿದ್ದೀರಾ ಕೇಳಿದ್ರೆ ಅವ್ರಿಗೆ ದೆವ್ವ ಹಿಡ್ದಿದೆ ಹುಚ್ಚಿ ಹಿಡ್ದಿದೆ ಅಂತ ನೆಪ ಕಟ್ಟಿರ್ತಾರೆ ನಾನು ಆ ತರ ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಅದರಲ್ಲಿ 99% ಬರೀ ಲೇಡೀಸೇ ಇರ್ತಾರೆ ಅದ ಹೇಗೆ ಬರೀ ಲೇಡೀಸ್ ಮಾತ್ರ ದೆವ್ವ ಹಿಡಿಯತ್ತೆ ಅದರಲ್ಲೂ ಮಿಡಲ್ ಕ್ಲಾಸ್ ಲೇಡೀಸ್ಗೆ ಲೋವರ್ ಮಿಡಲ್ ಕ್ಲಾಸ್ ಲೇಡೀಸ್ಗೆ ಮಾತ್ರ ಹಿಡಿಯತ್ತೆ ಗಂಡಸರಿಗೆ ಅಂಥದ್ದೇನೂ ಆಗಲ್ಲ ಯಾಕೊತ್ತಾ ಅದು ದೆವ್ವ ಹುಚ್ಚು ಅದ್ಯಾವ್ದೂ ಅಲ್ಲ ಮೆಂಟಲ್ ಟಾರ್ಚರ್ ಅವ್ರು ಯಾವ್ದನ್ನು ಹೊರಗಡೆ ಹೇಳ್ಕೊಳಕ್ಕಾಗದೆ ಮನ್ಸಲ್ಲೇ ಮುಚ್ಚಿಟ್ಕೊಂಡು ಅದು ಒಂದೇ ಸಲ ಹೊರಗಡೆ ಬಂದಾಗ ಈ ತರ ರಿಯಾಕ್ಟ್ ಮಾಡ್ತಾರೆ ಅಷ್ಟೇ ಅದಕ್ಕೆ ಹುಚ್ಚು ಅನ್ನೋ ಹೆಸರಿಟ್ಟು ಮರದಲ್ಲಿ ಕಟ್ ಹಾಕ್ಬಿಡ್ತಾರೆ ಅವ್ರು ಕೊಡೋ ಟಾರ್ಚರ್ನ ಅವ್ರ ಕೈಲಿ ತಡ್ಕೊಳಕ್ಕಾಗದೆ ಇದ್ದಾಗ ಅವ್ರ ಕೋಪದಲ್ಲಿ ಏನಾದ್ರೂ ಬೈದ್ರು ಅಂತ ಅನ್ಕೊಳ್ಳಿ ಅದು ಹುಚ್ಚು ಅದಿನ್ನೂ ಹೆಚ್ಚಾದ್ರೆ ದೆವ್ವ ಅಂತ ಹೇಳ್ಬಿಡ್ತಾರೆ ನಮ್ಮನ್ನ ದೆವ್ವ ಆಗಿ ಕನ್ವರ್ಟ್ ಮಾಡೋ ಪ್ರೋಸೆಸ್ಸು ಇಲ್ಲಿ ನಡೀತಾ ಇರೋದು ಇದೆಲ್ಲ ನಿಮಗೆ ಅರ್ಥ ಆಗಬೇಕು ಏನ್ ಆ ಥರ ನೋಡ್ತಾ ಇದ್ದೀರಾ ಇವರೆಲ್ಲ ಹಿಂಗೆ ಬದುಕಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ ನಿಮ್ ಕಾಲದಲ್ಲಿ ಇದೆಲ್ಲ ಕಾಮನ್ ಆಗಿತ್ತು ಆದ್ರೆ ಈಗ ಯಾರು ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಲ್ಲ ಮಾಡಬೇಕಾಗಿರೋ ಅವಶ್ಯಕತೆನೂ ಇಲ್ಲ ನಿಮ್ಮಿಂದ ಮಾತಾಡಕ್ ಆಗತ್ತೆ ಅಂತ ನನಗ್ ಚೆನ್ನಾಗಿ ಗೊತ್ತು ಬಾಯ್ ಬಿಟ್ಟು ಮಾತಾಡಿ ನಿಮ್ ಮೊಮ್ಮಕ್ಕಳು ಮಾಡೋದೆಲ್ಲ ಸರಿ ಅಂತ ನೀವು ಹೇಳ್ತೀರಾ? ಹಾ ಹೋಗಿ. ಎಲ್ರೂ ಅಷ್ಟೇ, ಈ ಮನೇಲಿ ಯಾರ ಹತ್ರನೂ ಯಾವ್ದಕ್ಕೂ ಉತ್ತರ ಇಲ್ಲ. ಹೋಗಿ ಅಕ್ಕ, ಪಾಪ ನಿಮ್ಮಿಂದ ಏನ್ ತಾನೇ ಮಾಡಕ್ಕಾಗತ್ತೆ. ಹೋಗಿ ಒಳಗ್ ಹೋಗಿ. ಯಾವಾಗ ನೋಡಿದ್ರು ಕಂಪ್ನಿ, ಆಫೀಸು, ಕೆಲಸ. ಇದೇನಾ ನಿನ್ ಕನ್ಸು? ಇದು ಮಾತ್ರನೇ ನಿನಗೆ ಮುಖ್ಯ ಅಲ್ವಾ? ನೀನ್ ನನ್ನ ಮದುವೆ ಆಗಿದ್ದಕ್ಕೇನಾ? ಇದಕ್ಕೋಸ್ಕರ ನೀನ್ ನನ್ನ ಯೂಸ್ ಮಾಡ್ಕೋತಾ ಇದ್ಯಾ? ಹೇಳು ಜನ್ನಿ, ನನ್ನ ಬಿಟ್ಟೆಲ್ಲೂ ಹೋಗ್ಬೇಡ. ನಿನ್ನ ಬಿಟ್ಟು ನನ್ನ ಕೈಯಲ್ಲಿ ಇರಕ್ಕಾಗಲ್ಲ ಜನನಿ. ನಮ್ಮ ಅಮ್ಮನ್ ತರ ಅಂತ ಏನೇನೋ ಹೇಳಿ ತಲೆ ಕೆಡ್ಸಿದ್ರಿ. ಈಗ ಇವಳು ನನ್ನ ಮಾನ ಮರ್ಯಾದಿನ ತೆಗ್ದು ಇಲ್ಲಿ ಬಂದು ನಿಂತಿದ್ದಾಳೆ. ಪೃಥ್ವಿ ಬೇಡ, ಪೃಥ್ವಿ 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 ಇನ್ಮೇಲಿಂದ ಇಲ್ಲಿ ಬರಬೇಡ. ಹೋಗ್ತಾ ಇರೋ ಪೃಥ್ವಿ. ನಿಲ್ಸು ನಿಲ್ಸು, ಇಲ್ಲೇ ನಿಲ್ಸು. ನಿಧಾನ. ತುಂಬಾ ಥ್ಯಾಂಕ್ಸ್ ಅಪ್ಪ. ಆಯ್ತಣ್ಣ, ಒಳ್ಳೇದಾಗ್ಲಿ. ಆಯ್ತು. ಒಂದು ನಿಮಿಷ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಅಣ್ಣ, ಅಣ್ಣ ಅಣ್ಣ ಬಂದಿದ್ದಾರೆ. ಹಾ, ಎಲ್ಲಿ? ಯಾರೋ ಬೈಕಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಬನ್ನಿ, ನಡಿ ಬರ. ಅಣ್ಣ, ಕೊನೆಗೂ ಬಂದ್ಬಿಟ್ರಲ್ಲ. ಅಣ್ಣ ಅಣ್ಣ ನೀವೇನು ಕಣ ಬೈಕಲ್ಲಿ ಬರೋದಕ್ಕೆ ಹೋದ್ರಿ? ಹೇಳಿದಿದ್ರೆ ಕಾರ್ ತಗೊಂಬಂದು ಕರ್ಕೊಂಡ್ ಬರ್ತಾ ಇದ್ವಲ್ಲ ಅಣ್ಣ. ಪರವಾಗಿಲ್ಲ ಬಿಡಪ್ಪ, ನನ್ನಿಂದ ನಿಮ್ಗೆಲ್ಲ ಯಾಕೆ ತೊಂದ್ರೆ? ಸಾಧ್ಯವಾದಷ್ಟು ಯಾರಿಗೂ ಹೊರೆ ಆಗದೆ ನನ್ನ ಪಾಡಕ್ಕೆ ನಾನು ಹೋಗಿ ಮೇಲೆ ಸೇರ್ಕೊಂಡ್ಬಿಡ್ತೀನಿ. ಅಣ್ಣ ಏನಣ್ಣ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ನಡೀರಿ ಅಣ್ಣ, ಮೊದಲು ಮನೆ ನಡೀರಿ. ಒಳಗಡೆ ಕೂತ್ಕೊಂಡು ಮಾತಾಡೋಣ. ಮನೆ ಒಳಗೆ ಬರೋದಿಲ್ಲಪ್ಪ. ಅಣ್ಣ, ನಾನು ಕರೀತಾ ಇದ್ದೀನಿ, ನನಗೋಸ್ಕರ ಒಳಗಡೆ ಬನ್ನಿ ಅಣ್ಣ. ನಾನು ಎಲ್ಗೂ ಬರೋದಿಲ್ಲ ಕಣಯ್ಯ, ನನಗೆ ಒಂದು ಕೆಲಸ ಇತ್ತು, ಅದಕ್ಕೆ ಬಂದಿದ್ದೀನಿ. ಅದು ಮುಗಿದ್ಮೇಲೆ ನನ್ನ ಪಾಡಕ್ಕೆ ನಾನು ಹೋಗ್ಬಿಡ್ತೀನಿ. ಅಣ್ಣ, ಈಗೆಲ್ಲ ಮಾತಾಡಬೇಡಿ ಅಣ್ಣ. ನೀವಿಲ್ಲದೆ ನಮ್ಮ ಮನೆ ಥರನೇ ಕಾಣಿಸ್ತಾ ಇಲ್ಲ. ದಯವಿಟ್ಟು ಬನ್ನಿ, ಆಮೇಲೆ ಮಾತಾಡೋದೆಲ್ಲ. ಯಾಕ್ರೆ ನನಗೆ ಸುಮ್ಮನೆ ತೊಂದರೆ ಕೊಡ್ತೀರಾ? ನನ್ನ ಪಾಡಕ್ಕೆ ನಾನು ಅಲ್ಲಿ ನೆಮ್ಮದಿಯಾಗಿ ಆರಾಮಾಗಿದ್ದೀನಿ. ದಯವಿಟ್ಟು ನಾನು ಬಿಟ್ಬಿಡ್ರಪ್ಪ. ಬನ್ನಿ ಅಣ್ಣ. ಓಹೋ, ನೀನು ಬೇರೆ ಶುರು ಹಚ್ಕೊಂಬಿಟ್ಟಾ? ಪ್ಲೀಸ್ ಅಣ್ಣ, ನಾನು ಬರಲ್ಲಮ್ಮ. ಅಣ್ಣ, ರಸ್ತೆನಲ್ಲಿ ನಿಂತ್ಕೊಂಡಿತಾರಲ್ಲ ಮಾತಾಡ್ತಾರೆ, ಚೆನ್ನಾಗಿರಲ್ಲ. ಬನ್ನಿ ಅಣ್ಣ, ಮನೇಲಿ ಕೂತ್ಕೊಂಡು ಮಾತಾಡೋಣ. ಹೇಳದ್ನಲ್ಲಯ್ಯ, ನಾನೆಲ್ಲೂ ಬರೋದಿಲ್ಲ ಅಂತ. ಅಣ್ಣ ನೀವು ಬನ್ನಿ, ಹೇಳ್ತೀನಿ. ನೀವು ನಾನು ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಬನ್ನಿ, ನಾನು ಬರೋದಿಲ್ಲಯ್ಯ. ಬನ್ನಿ ಅಣ್ಣ, ಬಿಡ್ರಪ್ಪ. ನಾನು ಹೇಳ್ತೀನಿ, ಬಿಡ್ರೋ ಬಿಡ್ರೋ ಅಂತ ಹೇಳಿದ್ರೆ. ನನ್ನ ಸುಮ್ಮನೆ ಬಲಂತ ಮಾಡ್ಬಿಡ್ರೋ ನೀವು. ಬಿಡ್ರೋ, ಬನ್ನಿ ಅಣ್ಣ. ನೀವು ಹೇಳ್ತೀನಿ ಬರಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ. ಬನ್ನಿ, ಒಳಗೆ ಬರೋ. ಅಣ್ಣ ಬನ್ನಿ ಅಣ್ಣ. ಪರವಾಗಿಲ್ಲ ಕಣ್ರಪ್ಪ, ನಾನು ಇಲ್ಲದೆ ಹೋದ್ರೂ ಮನೇನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರ. ನನ್ನ ಅವಶ್ಯಕತೆ ಇನ್ನು ಮುಂದೆ ಈ ಮನೆಗೆ ಬೇಕಾಗಿಲ್ಲ ಅನಿಸುತ್ತೆ. ನೀವೆಲ್ಲ ಸಂತೋಷವಾಗಿರಿ ಅಣ್ಣ. ಹಂಗೆಲ್ಲ ಮಾತಾಡಬೇಡಿ ಅಣ್ಣ. ಏತೆ ಏನಿಲ್ಲಪ್ಪ, ಒಂದು ಕೆಲಸ ಸಲುವಾಗಿ ಬಂದಿದೆ. ಏನು ಕೆಲಸ ಅಣ್ಣ? ರಾಮನಗರದಲ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ತೊಗೊಂಡಿದ್ನಲ್ಲ, ಅದರ ಪಕ್ಕದಲ್ಲಿ ಒಂದು ಕಡಿಮೆಗೆ ದೊಡ್ಡ ಜಾಗ ಸಿಕ್ಕಿತ್ತು.